ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಅವರ ನೇತೃತ್ವದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ವಿಶ್ವಕರ್ಮರ ಸಂಘದ ಅಧ್ಯಕ್ಷ ಪ್ರಕಾಶ್, ಗೌರವಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ನಾಗೇಂದ್ರ, ಕಾರ್ಯದರ್ಶಿ ಮಲ್ಲೇಶ್, ಖಜಾಂಚಿ ಮೂರ್ತಿ ಧನಂಜಯ, ತೇಜುಮೂರ್ತಿ ಆನಂದ್, ಕೃಷ್ಣಪ್ಪ, ಲೋಕೇಶ್, ನರಸಿಂಹಮೂರ್ತಿ, ಶಶಿಕುಮಾರ್, ಪುಟ್ಟಣ್ಣ ಹಾಗೂ ಇನ್ನೂ ಅನೇಕ ಸಮಾಜದವರು ಭಾಗವಹಿಸಿದ್ದರು. ತಾಲೂಕು ಕಚೇರಿನಲ್ಲಿ ಸಾಂಕೇತಿಕವಾಗಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿದ್ದೀರಾ, ಅದರ ಬಗ್ಗೆ ಏನು ಹೇಳ್ತೀರಾ? ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತಿಯನ್ನು ಸರ್ಕಾರನೇ ಈ ಒಂದು ಕಾರ್ಯಕ್ರಮವನ್ನು ವಿಶ್ವಕರ್ಮ ಜಯಂತಿ ಅಂತ ಘೋಷಿಸಿದೆ. ಹಾಗಾಗಿ ನಾವು ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ ಪ್ರತಿ ವರ್ಷನೂ. ಹಾಗಾಗಿ ಇಲ್ಲಿ ಎಲ್ರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ. ಈ ವಿಶ್ವಕರ್ಮ ಜಯಂತಿಯಲ್ಲಿ ವಿಶ್ವಕರ್ಮ ಅಂತ ಅಂದರೆ ದೇಶ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಆ ಸೃಷ್ಟಿಕರ್ತನನ್ನು ಎಲ್ಲರೂ ಪೂಜಿಸುವಂಥ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮಾಡ್ಕೊಂಬಂದಿದ್ದೀವಿ. ಏಕೆಂದರೆ ಅವರಿಂದನೇ ಅವ್ರ ಕೆಲಸ ಕೈ ಕೆಲಸಗಾರ ಅಂತ ಅಂದರೆ ವಿಶ್ವಕರ್ಮ ಅಂತಲೇ ಒಂದು ಪುರಾಣ ಕಥೆಗಳಿಂದನೂ ಹೇಳೋದು ಅಂತ ವಿಷಯ. ಈಗ ಅಂದರೆ ಎಲ್ಲ ಮಿಷನರಿ ಬಂದು ಅವರಿಂದನೇ ಸೃಷ್ಟಿಯಾಗಿರೋದು ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡುವಂಥದ್ದು, ಹಾಗೆ ನಾವು ಕಲಿತಿರೋ ಅಂಥದ್ದು. ವಿಶ್ವಕರ್ಮ ನಮ್ಮ ಜನಾಂಗಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಕೋಬೇಕಾಗತ್ತೆ. ಏಕೆಂದರೆ ಅವರಂತ ಅವ್ರನ್ನ ನಾವು ಪಡೆದಿರುವಂಥದ್ದು ನಾವೇ ಒಂದು ಪುಣ್ಯ ಅಂತ ಹೇಳ್ಬೋದು. ವಿಶ್ವಕರ್ಮ ಜಯಂತಿಯಲ್ಲಿ ನಾವು ಈ ದಿನ ನರೇಂದ್ರ ಮೋದಿಯವರ ಹುಟ್ಟುಹಬ್ಬನೂ ಆಗಿದೆ. ಅವರು ಸಹ ನಮ್ಮ PM ಕಿಸಾನ್ ವಿಶ್ವಕರ್ಮ ಸಮ್ಮಾನ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. 13,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಈ ಕುಶಲಕರ್ಮಿಗಳಿಗೆ, ಎಲ್ಲ ಕೆಲಸಗಾರರಿಗೂ ನಮ್ಮ ವಿಶ್ವಕರ್ಮ ನಿಗಮದಿಂದ ಹಾಕ್ಬೋದು. ಈ ಎಲ್ಲದರಿಂದನೂ ಒಬ್ಬರಿಗೆ 3 ಲಕ್ಷದಿಂದ 5 ಲಕ್ಷ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಈ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲನೇ ಕಂತಿನಲ್ಲಿ 1 ಲಕ್ಷ, 2ನೇ ಕಂತಿನಲ್ಲಿ 2 ಲಕ್ಷ, ಹಾಗೆ 5 ಲಕ್ಷ ಏನು ನಮ್ಮ ಬೆಳ್ಳಿ ಮತ್ತು ಕುಲುಮೆ ಕೆಲಸ, ಈ ಕಾರ್ಪೆಂಟ್ರು, ನಾವೆಲ್ಲ ಏನು ಪಂಚಕರ್ಮ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಅವ್ರಿಗೆಲ್ರಿಗೂ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಹಾಗೂ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೂ ಎಲ್ರಿಗೂ, ಮಾಗಡಿ ತಾಲೂಕಿನ ಎಲ್ಲ ನಮ್ಮ ಸಹಮಿತ್ರರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.